ಹನ್ನೆರಡನೇ ಶತಮಾನದಲ್ಲಿ ಅಂಥ ಒಂದು ವಿಚಾರಧಾರೆಯನ್ನ ಜಗತ್ತಿಗೆ ಕೊಟ್ಟಂತ ಅಂದ್ರೆ ಇವತ್ತೇನು ಪಾರ್ಲಿಮೆಂಟಿನ ಚರ್ಚೆ ಆಗ್ತಾ ಇರುವಂತಹದ್ದು ಏನಿರುತ್ತಲ್ಲ, ಅವತ್ತೇ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಪಂಡಿತರು, ಜ್ಞಾನಿಗಳು, ಶರಣರು, ಶರಣೆಯರು, ಇವತ್ತು ನಾವು ಹೇಳ್ತೀವಿ ಮಹಿಳೆಯರ ಸಮಾನತೆ, ಮಹಿಳೆಯರ ಶೋಷಣೆ, ಮಹಿಳೆಯರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹನ್ನೆರಡನೇ ಶತಮಾನದಲ್ಲೇ ಅವತ್ತಿನ ದಿನನೇ ಬಸವಣ್ಣನವರು ಅಕ್ಕ ಮಹಾದೇವಿಯನ್ನ ಅನುಭವ ಮಂಟಪದಲ್ಲಿ ಕೂಡಿಸಿದ್ರು. ಇದು ದೊಡ್ಡ ಕ್ರಾಂತಿ ಇದು. ಸೊ ಅಂಥ ಅಲ್ಲಮ ಪ್ರಭುಗಳ ಮತ್ತು ಅವರ ವಚನಗಳು ಕೂಡ ಸಮಾಜವನ್ನು ತಿದ್ದು ತೀಡುವಂತಹ ಒಂದೊಂದು ವಚನಗಳಿದ್ದಾರೆ. ಒಂದೊಂದು ವಚನಕ್ಕೆ ಒಂದೊಂದು ಪುಸ್ತಕವನ್ನು ಬರೆಯಬಹುದು. ಅಷ್ಟು ಶ್ರೇಷ್ಠವಾದಂತಹ ವಚನಕಾರರಾದಂತಹ ಅಲ್ಲಮ ಪ್ರಭುಗಳು. ಸೊ ಇಂಥ ಒಂದು ಶ್ರೇಷ್ಠ ಕೊಡುಗೆ ಸಮಾಜಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂಥವ್ರು ಇವತ್ತಿಗೂ ಅವರ ವಚನ, ಅವರ ವಿಚಾರ, ಅವರ ಮಾರ್ಗದರ್ಶನ ಇವತ್ತಿಗೂ ಬೇಕಾಗಿದೆ, ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಇವತ್ತಿನ ಅವರ ಸಾಹಸಕ್ಕೆ ಕೈ ಹಾಕಿದಂತ ಈ ಆಧ್ಯಾತ್ಮಿಕ ವಿಚಾರಧಾರೆಯ ಇವತ್ತಿನ ಈ ಚಲನಚಿತ್ರದ ಮಧ್ಯದಲ್ಲಿ ಇವತ್ತು ಸಾಹಸ ಕೈ ಹಾಕಿದಾರಲ್ಲ, ಅದು ಗ್ರೇಟ್ ಅಂತ ಹೇಳ್ತೇನೆ. ಸೊ ಅವರಿಗೆ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಹೇಳಿ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ.